ನಾಳೆ ನೋಡ್ಕೊಳ್ಳೋಣ ಅಂತ ಅನ್ಕೊಳ್ತಾನಲ್ಲ ಅವನು ಮೂಢ. ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಬಚಾವ್ ಆಗಿರಬಹುದು, ಬಟ್ ಮುಂದೊಂದು ದಿನ ದೇವ್ರ ಕೈಯಲ್ಲಿ ಮತ್ತೆ ಪ್ರಕೃತಿ ಕೈಯಲ್ಲಿ ಕರ್ಮದ ಕೈಯಲ್ಲಿ ಸಿಕ್ಕಾಕೊಂಡೇ ಸಿಕ್ಕಾಕೊಳ್ತಾನೆ. ತಪ್ಪು ಮಾಡೋ ಮನುಷ್ಯ ಎಲ್ಲಿ ಬೇಕಾದ್ರೂ ಅವತಿಟ್ಕೋಬಹುದು, ಆದ್ರೆ ಕರ್ಮದಿಂದ ಅವಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಕರ್ಮಕ್ಕೆ ಗೊತ್ತು ನಿಮ್ ಮನೆ ಅಡ್ರೆಸ್. ಸೊ ಕರ್ಮ ನೀವ್ ಯಾವ್ದೇ ಮೂಲೆಲ್ ಅವಿತ್ಕೊಂಡಿದ್ರು ಅಲ್ಲಿಗೆ ಹುಡುಕೊಂಬಂದು ನಿಮ್ಗೆ ಸರಿಯಾಗಿ ಹೊಡೆಯುತ್ತೆ. ಹಾಗಾಗಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ನಾವು ಒಳ್ಳೆ ಮನಸ್ಸಿಂದ ಕ್ಷಮಿಸಬಹುದು, ಆದ್ರೆ ಪ್ರಕೃತಿ ಮತ್ತೆ ಕರ್ಮ ಅವ್ರನ್ನ ಕ್ಷಮಿಸೋದಿಲ್ಲ. ಹಾಗಾಗಿ ನಾವು ಚಿಂತಿಸೋ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ನಾವು ತಪ್ಪನ್ನ ಮಾಡದೇ ಇರೋ ಹಾಗೆ ಅಥವಾ ತಪ್ಪನ್ನ ಮಾಡಿದ್ರು ತಕ್ಷಣನೇ ಎಚ್ಚೆತ್ಕೊಂಡು ನಾನು ಜೀವನದಲ್ಲಿ ನನ್ನ ತಪ್ಪುಗಳಿಂದ ಪಾಠ ಕಲಿತು ನಾನು ಮುನ್ನುಗ್ಗಕ್ಕೆ ಮುಂದೆ